ಸ್ನೇಹಿತರೆ, ಈಗ ಮುಂದೆ ಬರುವಂತಹ ಶ್ರಾವಣ ಮಾಸ ಯಾವ ಯಾವ ರಾಶಿಗೆ ಏನೇನು ವಿಶೇಷ ಫಲಗಳಿವೆ, ಯಾವ ರಾಶಿಯವರಿಗೆ ಶುಭ ಫಲವನ್ನು ಕೊಟ್ಟರೆ ಯಾವ ರಾಶಿಗೆ ಅಶುಭ ಫಲವನ್ನು ಕೊಡ್ತದೆ, ಇನ್ನು ಯಾವ ರಾಶಿಗೆ ತಟಸ್ಥ ಫಲವನ್ನು ಕೊಡ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ನಮ್ಮ ಗ್ರಹಗಳು ಮಾಸ ಅನುಸಾರವಾಗಿ ಫಲವನ್ನು ಕೊಡ್ತಾವ, ತಿಂಗಳ ಅನುಸಾರವಾಗಿ ಅಲ್ಲ. ಇಂಗ್ಲೀಷ್ ತಿಂಗಳುಗಳನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲೆಕ್ಕಕ್ಕೆ ತಗೊಳ್ಕೊಳ್ಳೋದಿಲ್ಲ. ಈ ಮಾಸಗಳು ಅಂದರೆ ಶ್ರಾವಣ ಮಾಸ, ಭಾದ್ರಪದ, ಅಶ್ವಿನ, ಈ ರೀತಿಯಾಗಿ ಮಾಸ ನಿಮಿತ್ತವಾಗಿ ಜ್ಯೋತಿಷ್ಯವನ್ನು ನೋಡಿದಾಗ ಯಾವ್ಯಾವ ಮಾಸದಲ್ಲಿ ಯಾವ್ಯಾವ ಗ್ರಹಗಳು ತಮ್ಮ ಸ್ಥಾನ ಪಲ್ಲಟನವನ್ನು ಮಾಡ್ತವ, ಯಾವ ಯಾವ ರಾಶಿಗೆ ಉತ್ತಮ ಫಲ ಕೊಡ್ತದೆ, ಯಾವ ರಾಶಿಗೆ ದೋಷವನ್ನು ತಂದುಕೊಡ್ತದೆ, ಇದನ್ನು ವಿವರವಾಗಿ ಈಗ ತಿಳಿಸ್ಕೊಡ್ತೀನಿ ಅಂತ. ಇನ್ನು ಈ ಕೆಲವು ರಾಶಿಗಳಿಗೆ ನಾನು ದಾನವನ್ನು ಹೇಳ್ತೀನಿ, ಅದನ್ನು ಮಾಡಿರಿ, ಈ ಪೂರ್ಣ ಶ್ರಾವಣದ ಫಲವನ್ನು ಪಡಿತೀರಿ. ಕೆಲವು ಸಣ್ಣ ಸಣ್ಣ ಪರಿಹಾರಗಳನ್ನ ಹೇಳ್ಕೊಡ್ತೀನಿ, ಅವನ್ನು ಮಾಡಿಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಬರುವಂಥ ಇಂಥ ಸಂಕಷ್ಟಗಳನ್ನು ತಡೆಯುವಂಥ ಶಕ್ತಿ ಈ ದಾನ ಶ್ಲೋಕಗಳಿಗೆ ಅದ. ಇನ್ನು ಶ್ರಾವಣ ಮಾಸ ಕಾಲ ಹಾಕ್ತಾ ಇರೋದು ಗುರುವಾರ 17ನೇ ತಾರೀಕು, ಅಂದರೆ ಆಗಸ್ಟ್ 17ನೇ ತಾರೀಕು ಗುರುವಾರ ಮಘ ನಕ್ಷತ್ರ ಪರಿಗ ಯೋಗದಲ್ಲಿ ಶ್ರಾವಣ ಮಾಸ ಶುಭ ಒಂದು ತಿಥಿಯಲ್ಲಿ, ಅದರಲ್ಲಿಯೂ ಕೂಡ ಗುರುವಾರ ರಾಯರನ್ನ ಸ್ಮರಣೆ ಮಾಡ್ತಾ ಈ ಸಲ ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಮೂಲವಾಗಿ ಗುರುವಿನೊಂದಿಗೆ ಶ್ರಾವಣ ಮಾಸ ಕಾಲ ಹಾಕ್ತಾ ಇರೋದ್ರಿಂದ ವಿಶೇಷ ಫಲವನ್ನ ತಂದು ಕೊಡ್ತದ ಅಂತ ಹೇಳ್ತೇವೆ. ಇನ್ನು ಪಂಚಾಂಗವನ್ನು ಅವಲೋಕನ ಮಾಡಿದ್ರೆ ಆಗಸ್ಟ್ 17ನೇ ತಾರೀಕು ಸೂರ್ಯ ಕರ್ಕರಾಶಿಯಿಂದ ಸಿಂಹರಾಶಿಗೆ ಸ್ಥಾನ ಪಲ್ಲಟನನ್ನು ಮಾಡ್ತಾ ಇದ್ದಾನೆ, ಜೊತೆಗೆ ಬುಧ ಸಿಂಹರಾಶಿಯಲ್ಲಿ ಇದ್ದಾನೆ. ಶುಕ್ರ ಮಂಗಳ ಇಬ್ಬರು ಒಂದೇ ರಾಶಿಯಲ್ಲಿ ಇರೋದ್ರಿಂದ ವಿಶೇಷವಾಗಿ ಇದು ಲಕ್ಷ್ಮೀ ಯೋಗ ಅಂತಲೇ ಹೇಳ್ತೇವೆ. ಯಾಕಂದರೆ ಮಂಗಳ ಗ್ರಹ ಮತ್ತು ಶುಕ್ರ ಗ್ರಹ ಒಂದೇ ರಾಶಿಯಲ್ಲಿ ಸ್ಥಿತರಿದ್ದಾಗ ವಿಶೇಷವಾದ ಫಲವನ್ನು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತೇವೆ. ಆದರೆ ಶನಿದೇವರು ಮಾತ್ರ ಕುಂಭರಾಶಿಯಲ್ಲಿ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾ ಇದ್ದಾರೆ, ಅವರು ನವಂಬರ್ವರೆಗೂ ಕೂಡ ಇದೇ ಸ್ಥಿತಿಯಲ್ಲಿ ಮುಂದುವರಿತಾರೆ. ಎಲ್ಲ ಗ್ರಹಗಳ ಅವಲೋಕನವನ್ನು ಮಾಡಿದಾಗ ಯಾವ್ಯಾವ ರಾಶಿಗೆ ಈ ನಮ್ಮ ಶ್ರಾವಣ ಮಾಸದಲ್ಲಿ ಏನೇನು ಫಲಗಳು ಸಿಗ್ತದೆ ಅನ್ನೋದನ್ನು ಒಂದ್ಸಲ ಹೇಳಿಬಿಡ್ತೀನಿ, ಸರಳ ಪರಿಹಾರ ಹೇಳ್ತೀನಿ. ಆಮೇಲೆ ಯಾರಿಗೆ ಒಳ್ಳೆಯದಿದೆ, ಇನ್ನೂ ಒಳ್ಳೆಯ ಫಲ ಸಿಗಲಿಕ್ಕೆ ಅವರು ಏನು ಮಾಡಬೇಕು, ಯಾವ ಶ್ಲೋಕವನ್ನು ಪಠನೆಯನ್ನು ಮಾಡಬೇಕು, ಎಲ್ಲ ವಿವರವಾಗಿ ತಿಳಿಸ್ಕೊಡ್ತೀನಿ, ಮಾಡಿರಿ, ನಿಮಗೆ ಶುಭ ಫಲವನ್ನು ತಂದುಕೊಡ್ತದೆ. ಮೊದಲಿದಾಗಿ ಮೇಷರಾಶಿ ಮಂಗಳನ ಆಧಿಪತ್ಯದಲ್ಲಿರುವಂಥ ಮೇಷರಾಶಿಯತ್ತ ಗಮನ ಕೊಡ್ತಾ ಇದ್ದೀನಿ. ಮೇಷರಾಶಿಯವರು ಸ್ವಲ್ಪ ಸ್ವಭಾವತಃ ಹುಟ್ಟಿನಿಂದಲೇ ಹಠದ ಸ್ವಭಾವದವರು ಅಂತ ಹೇಳ್ತೇವೆ. ಮುಂದೆ ಯಾವುದೇ ಪರಿಣಾಮ ಆಗ್ತದಂಥ ಯೋಚನೆ ಮಾಡದೆ ಕೆಲವು ನಿರ್ಧಾರಗಳನ್ನು ತಮ್ಮ ತಾವೇ ತೆಗೆದುಕೊಳ್ಳುವಂಥ ಸ್ವಭಾವದವರು. ತಮ್ಮ ತಾವೇ ತೆಗೆದುಕೊಂಡಂಥ ಎಷ್ಟೋ ಒಂದು ನಿರ್ಧಾರಗಳಿಂದ ನೋವು ಕೂಡ ಅನುಭವಿಸಿದವರು ಮೇಷರಾಶಿಯವರು. ಮೇಷರಾಶಿಯವರಿಗೆ ಈ ಶ್ರಾವಣ ಮಾಸದಲ್ಲಿ ಯಾವ ರೀತಿ ಫಲವನ್ನು ಕೊಡ್ತಾರೆ ಗ್ರಹಗಳು ಅಂತ ನೋಡೋದಾದರೆ, ರಾಹು ಕೇತು ಮೊದಲು ಹಾಗೂ 7ನೇ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಕಾರ್ಯಗಳು ವಿಳಂಬ ಆಗ್ತದೆ, ಯಾವುದೇ ಹಿಡಿದ ಕೆಲಸಗಳು ಕೈಯಲ್ಲಿ ಬೇಗ ಫಲಿತಾಂಶವನ್ನು ತಂದುಕೊಡಲ್ಲ. 11ನೇ ಮನೆಯಲ್ಲಿರುವಂಥ ಶನಿದೇವರು ಕುಂಭರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನು ಇರೋದ್ರಿಂದ ಅದು ಕೂಡ ನಿಮಗೆ ಸ್ವಲ್ಪ ತೊಂದರೆಯನ್ನು ತಂದುಕೊಡ್ತದೆ ಅಂಥೇಳಿ, ಅಂದರೆ ಯಾವುದೇ ಕೆಲಸಗಳು ಮಾನಸಿಕವಾಗಿ ಕಿರಿಕಿರಿಯನ್ನು ತಂದುಕೊಡ್ತದೆ. ಮೊದಲನೇ ಮನೆಯಲ್ಲೇ ಇರುವಂಥ ಗುರು ಹಾಗೂ ರಾಹು ಜೊತೆಗೆ 7ನೇ ಮನೆಯ ಅಧಿಪತಿಯಾಗಿರುವಂಥ ಶುಕ್ರ ಕೂಡ ಈಗ ಹಿಮ್ಮುಖ ಚಲನೆಯಲ್ಲಿ ಇರೋದ್ರಿಂದ ಶ್ರಾವಣ ಮಾಸದಲ್ಲಿ ನಿಮಗೆ ಆರ್ಥಿಕ ತೊಂದರೆಗಳು ಸ್ವಲ್ಪ ಜಾಸ್ತಿನೇ ಆಗ್ತದೆ ಅಂತ ಹೇಳಿ, ನೀವು ಎಷ್ಟೇ ಪರಿಶ್ರಮ ಪಟ್ಟು ಕೆಲಸವನ್ನು ಮಾಡಿದರೂ ಸಹ, ಯಾಕೆ ನಾನು ಇಷ್ಟೊಂದು ಕೆಲಸವನ್ನು ಮಾಡಿದರೂ ಸಹ ನಾನು ಅಂದ್ಕೊಂಡಷ್ಟು ಗುರಿ ಮುಟ್ತಾ ಇಲ್ಲ ಅಂಥೇಳಿ ಸ್ವಲ್ಪ ಚಿಂತೆಗಳು ನಿಮ್ಮನ್ನು ಕಾಡ್ತದೆ. ಇನ್ನು 5ನೇ ಮನೆಯಲ್ಲಿರುವಂಥ ಬುಧ ಸ್ವಲ್ಪ ಆಶಾಕಿರಣವನ್ನು ತಂದುಕೊಡ್ತಾನೆ. ನೀವು ಮಾಡಿದಂಥ ಕೆಲಸಗಳಿಗೆ ಎಷ್ಟೇ ಕಠಿಣವಾಗಿ ಕಠಿಣ ಶ್ರಮದಿಂದ ಮಾಡಿದಂಥ ಕೆಲಸಗಳಿಗೆ ನಿಮಗೆ ಈ ಒಂದು ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಕೈ ಹಾಕ್ತಾ ಇದ್ದರೆ ನೀವು ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ನಿಮಗೆ ಈಗ ಸರ್ಕಾರಿ ಕೆಲಸಗಳು ಲಭ್ಯವಾಗುವಂಥ ಸಮಯ. ಮನೆಯಲ್ಲಿ ಏನಾದರೂ ಮಕ್ಕಳ ಮದುವೆ ಸಂಬಂಧಿ ಮಾತುಕತೆಯನ್ನು ನಡೆಸ್ತಾ ಇದ್ದರೆ ಮಾತುಕತೆ ಮಕ್ಕಳಿಗೆ ಮದುವೆಯೂ ಕೂಡ ಗೊತ್ತಾಗುವಂಥ ಸಮಯ ಇದು. ಸೂರ್ಯ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಯಶಸ್ಸು ಈ ತಿಂಗಳಲ್ಲಿ ದೊರೀತದೆ. ಅಗತ್ಯವಾಗಿ ನೀವು ಯಾರೊಂದಿಗೂ ಮಾತುಕತೆಯಲ್ಲಿ ಅಂದರೆ ಜಗಳ ಕೇಳಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಕಷ್ಟಕ್ಕೆ ಮುಂದೆ ಗುರಿಯಾಗ್ತೀರಿ ಅಂತ ಹೇಳ್ತಾ. ಆರೋಗ್ಯದ ಬಗ್ಗೆ ಆಗಲಿ ಮಕ್ಕಳ ಬಗ್ಗೆ ಆಗಲಿ ಹೆಚ್ಚು ಕಾಳಜಿಯನ್ನು ವಹಿಸಿರಿ, ಯಾಕಂದರೆ
ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಏನು ಶ್ರಾವಣ ಪೂರ್ಣ ಇರ್ತದಲ್ಲ ಆ ಶ್ರಾವಣದವರೆಗೂ ನಿಮ್ಮ ಆರೋಗ್ಯದ ಬಗ್ಗೆ ಆಗಲಿ ಮಕ್ಕಳ ಬಗ್ಗೆ ಆಗಲಿ ಹೆಚ್ಚು ಕಾಳಜಿಯನ್ನು ವಹಿಸೋದು ಒಳ್ಳೆಯದು ಅಂಥೇಳಿ ಈ ಗ್ರಹಗಳ ಸೂಚನೆಯನ್ನು ಜೊತೆಗೆ ಕ್ಷೇತ್ರ ಫಲವನ್ನು ಅಂದರೆ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಸಂದರ್ಶಿಸುವಂಥ ಯೋಗ ಕೂಡ ನಿಮಗೆ ಅದ ಒಂದು ವಿಶೇಷವಾದ ಪರಿಹಾರವನ್ನು ಹೇಳ್ತೀನಿ. ಈ ಮೇಷರಾಶಿಯವರಿಗೆ ಎಷ್ಟೋ ಕಷ್ಟಗಳು ಈ ಎಲ್ಲವೂ ಪರಿಹಾರ ಆಗಬೇಕು ಅಂದರೆ ನಾಲ್ಕು ಮಂಗಳವಾರ ಏನು ಒಂದು ಈ ನಾಲ್ಕು ಮಂಗಳವಾರ ಬರ್ತದೆ ಶ್ರಾವಣದಲ್ಲಿ ಬರುವಂಥ ನಾಲ್ಕು ಮಂಗಳವಾರ ನೀವು ಹುರಗಡಲೆ ಮತ್ತು ಬೆಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ದರೆ ಕೆಂಪು ಹೂವಿನ ಮಾಲೆಯನ್ನು ತಗೊಂಡು ಹುರಗಡಲೆ ಮತ್ತು ಬೆಲ್ಲವನ್ನು ಆ ದೇವಸ್ಥಾನಕ್ಕೆ ಪ್ರತಿ ನಾಲ್ಕು ವಾರ ದಾನವಾಗಿ ಕೊಡಬೇಕು ತಾಂಬೂಲ ದಕ್ಷಿಣೆ ಸಹಿತ. ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತದೆ. ಜೊತೆಗೆ ದೇವಿ ಸ್ತೋತ್ರಗಳನ್ನು ಆ ಒಂದು ಏನು ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಲ್ಲ ಐದು ಪ್ರದಕ್ಷಿಣೆಯನ್ನು ಹಾಕಿ ದೇವಿ ಸ್ತೋತ್ರ ನಿಮ್ಗೆ ಯಾವ್ದು ಬರ್ತದೋ ಆ ದೇವಿ ಸ್ತೋತ್ರವನ್ನು ಆ ದೇವಸ್ಥಾನದಲ್ಲಿ ಕುಳಿತು ಹೇಳಿ ಪುಟಾಣಿ ನಾವು ಪುಟಾಣಿ ಅಂತ ಹೇಳ್ತೀವಿ ನೀವು ಹುರುಗಡಲೆ ಮತ್ತು ಬೆಲ್ಲವನ್ನು ದಾನವಾಗಿ ಕೊಡ್ರಿ. ಜೊತೆಗೆ ಒಂದು ಕೆಂಪು ಹೂವಿನ ಮಾಲೆಯನ್ನು ಆ ದೇವಿಗೆ ದಾನವಾಗಿ ಕೊಡ್ರಿ. ಶ್ರಾವಣ ಮುಗಿಯುವರೆಗೂ ನಾಲ್ಕು ಮಂಗಳವಾರ ಮಾಡಿರಿ ನಿಮ್ಮ ಎಷ್ಟೋ ಅನಿಷ್ಟಗಳು ದೂರ ಆಗ್ತದೆ. ಶುಕ್ರ ಅಧಿಪತ್ಯದಲ್ಲಿರುವಂಥ ವೃಷಭ ರಾಶಿಯ ಗಮನ ಕೊಡೋಣ. ವೃಷಭ ರಾಶಿಗೆ ಶ್ರಾವಣ ಮಾಸ ಯಾವ ಫಲವನ್ನು ತಂದುಕೊಡ್ತದೆ ಅಂತ ಹೇಳಿದರೆ ವೃಷಭ ರಾಶಿಯ ಜಾತಕವನ್ನು ಅವಲೋಕನ ಮಾಡಿದಾಗ ಹತ್ತನೇ ಮನೆಯಲ್ಲಿ ಶನಿ ಹಿಮ್ಮುಖ ಚಲನೆಯಲ್ಲಿ ಇದ್ದಾರೆ. ಎಂಟನೇ ಮನೆ ಅಧಿಪತಿ ಗುರು, ಹನ್ನೊಂದನೇ ಮನೆ ಅಧಿಪತಿ ರಾಹು ಇಬ್ಬರು ಜೊತೆಯಲ್ಲಿಯೇ ಎಂಟನೇ ಭಾವದಲ್ಲಿ ಇದ್ದಾರೆ. ಮೂರನೇ ಮನೆಯಲ್ಲಿ ಹಿಮ್ಮುಖವಾಗಿ ಚಲನೆಯಲ್ಲಿರುವಂಥ ಶುಕ್ರಗ್ರಹ, ಐದನೇ ಮನೆಯ ಬುಧ, ಹನ್ನೆರಡನೇ ಮನೆಯ ಮಂಗಳ ಉತ್ತಮ ಫಲವನ್ನು ಕೊಡ್ತಾರೆ. ಸರ್ಕಾರಿ ಕೆಲಸದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥವ್ರಿಗೆ ಉತ್ತಮವಾಗಿ ಸಂಬಳ ಹೆಚ್ಚಾಗುವಂಥ ಸಮಯ. ಅಷ್ಟೇ ಅಲ್ಲ, ಖಾಸಗಿ ಕಂಪನಿಗಳಲ್ಲಿ ವಿದೇಶಿ ಕಂಪನಿಗಳಲ್ಲಿ ಏನಾದರೂ ಕೆಲಸವನ್ನು ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಕೆಲಸದಲ್ಲಿ ಅಂದರೆ ಹೆಚ್ಚಿನ ಒಂದು ಸ್ಥಾನ ಸಿಗುವಂಥ ಸಂಭವ ಅಥವಾ ಸಂಬಳಗಳು ಕೂಡ ಹೆಚ್ಚಾಗುವಂಥ ಸಮಯ. ಇದು ಶ್ರಾವಣ ಮಾಸ ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡ್ತಾ ಇದೆ. ಹಣದ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಸಲ ಈ ಶ್ರಾವಣ ಮಾಸ ನಿಮಗೆ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದೆ. ಅದರಲ್ಲೂ ಕೂಡ ಹನ್ನೆರಡನೇ ಮನೆಯಲ್ಲಿರುವಂಥ ಮಂಗಳ ಹೆಚ್ಚು ಶಕ್ತಿಶಾಲಿ ಇರೋದರಿಂದ ಈ ಸಮಯದಲ್ಲಿ ಭೂಮಿ ಖರೀದಿ ಅಥವಾ ಭೂಮಿಯ ವಿವಾದ ಏನಾದರೂ ಇದ್ದರೆ ಅದು ಬಗೆಹರಿಯುವಂಥ ಸಮಯ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ಶುಭಫಲ ನಿಮಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಬಹಳನೇ ಒಳ್ಳೆಯ ಯೋಗ ಕೂಡಿ ಬಂದದ ವೃಷಭ ರಾಶಿಯವರಿಗೆ ಅಂತ. ಇನ್ನು ರಾಹುವಿನ ಒಂದು ದೋಷ ಬರೋದರಿಂದ ಆದಷ್ಟು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ನಿದ್ರಾಹೀನತೆ ಆಗುವಂಥ ಸಂಭವ ಅಂತ ಹೇಳ್ತೇವೆ ಈ ನಿದ್ರಾ ಕೊರತೆಯನ್ನೇ. ಅದಕ್ಕಾಗಿ ರಾಹು ದೋಷವನ್ನು ಯಾವುದಾದ್ರೂ ನೀವು ಮಂಗಳವಾರ ಅಥವಾ ಶನಿವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವುದು ಬಹಳನೇ ಒಳ್ಳೆಯದು ಅಂಥೇಳಿ. ಇಲ್ಲಾಂದರೆ ಎಲ್ಲಾದರೂ ನಾಗರ ಕಲ್ಲು ಇದ್ದೇ ಇರ್ತದೆ ದೇವಸ್ಥಾನದಲ್ಲಿ, ಅಲ್ಲೂ ಹೋಗಿ ನೀವು ಈ ಶ್ರಾವಣ ಮಾಸ ಎಷ್ಟು ಸಾಧ್ಯನೋ ಅಷ್ಟು ಆ ಒಂದು ನಾಗರಕಲ್ಲಿಗೆ ನಾಗರಕಲ್ಲಿಗೆ ಹಾಲನ್ನು ಎರೆದು ಬರೋದು ಶುಭವನ್ನು ಇನ್ನೂ ಹೆಚ್ಚಿನ ಒಂದು ಶುಭವನ್ನು ತಂದುಕೊಡ್ತದೆ. ನಿಮ್ಮ ಆರೋಗ್ಯ ತೊಂದರೆಗಳು ಇದರಿಂದ ದೂರ ಆಗ್ತದೆ. ಈಗಾಗಲೇ ನಾನು ಒಂದು ಸ್ಕಂದ ಸ್ತೋತ್ರವನ್ನು ಹಾಕೇನಿ, ಅಕಸ್ಮಾತ್ ಹಾಕಿರಲಿಲ್ಲ ಅಂದರೆ ಶ್ರಾವಣ ಮಾಸದಲ್ಲಿ ನಾವೊಂದು ಸ್ಕಂದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ನಿತ್ಯವಾಗಿ ಆ ಶ್ಲೋಕವನ್ನು ಹೇಳ್ತಾ ಹೋಗ್ರಿ, ನಿಮ್ಮ ಜೀವನದಲ್ಲಿ ಇನ್ನೂ ಉತ್ತಮ ಒಂದು ಫಲಿತಾಂಶ ದೊರೀತದೆ. ಜೊತೆಗೆ ಲಕ್ಷ್ಮೀ ಸ್ತೋತ್ರವನ್ನು ನಿತ್ಯ ಪಠನೆಯನ್ನು ಮಾಡಿರಿ, ನಿಮಗೆ ಉತ್ತಮ ಫಲಿತಾಂಶ ದೊರೀತದೆ. ಬುಧ ಗ್ರಹದ ಆಧಿಪತ್ಯದಲ್ಲಿರುವಂಥ ಮಿಥುನ ರಾಶಿಯತ್ತ ಗಮನ ಕೊಡೋಣ. ಮಿಥುನ ರಾಶಿಯವರು ಸ್ವಭಾವತಃ ಬುದ್ಧಿವಂತರಾದರೂ ಸಹ ಏನೇ ಒಂದು ಅಭಿಪ್ರಾಯ ಅಂದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದರೂ ಪದೇ ಪದೇ ತಮ್ಮ ನಿರ್ಧಾರವನ್ನು ಬದಲಿಸ್ತಾನೇ ಇರ್ತಾರೆ. ಜೊತೆಗೆ ಅವರಿಗೆ ಯಾಕಂದರೆ ದ್ವೀಷ್ ಸ್ವಭಾವ ರಾಶಿ ಅಂತ ಹೇಳ್ತೀವಿ, ಒಂದೇ ನಿರ್ಧಾರಕ್ಕೆ ಅವರು ಹತ್ತು ಸಲ ಯೋಚನೆಯನ್ನು ಮಾಡ್ತಾರೆ. ಇನ್ನು ಮಿಥುನ ರಾಶಿಯ ಜಾತಕವನ್ನು ಅವಲೋಕನವನ್ನು ಮಾಡೋದಾದರೆ ಹನ್ನೊಂದನೇ ಮನೆ ಗುರು, ಹನ್ನೊಂದನೇ ಮನೆಯನ್ನು ನಾವು ಸಾಮಾನ್ಯವಾಗಿ ದ್ರವ್ಯ ಸಂಪಾದನೆ, ಗೆಳೆತನ, ಕುಟುಂಬದ ಸದಸ್ಯರ ಪ್ರೀತಿ ಇವೆಲ್ಲವನ್ನು ನೋಡ್ತೀವಿ. ಈ ಹನ್ನೊಂದನೇ ಮನೆಯಲ್ಲಿ ಗುರು ಇರೋದರಿಂದ ವಿಶೇಷವಾಗಿ ದ್ರವ್ಯ ಪ್ರಾಪ್ತಿ ಆಗ್ತದೆ, ಅಂದರೆ ಹಣ ಸಂಪಾದನೆಯಲ್ಲಿ ಹೆಚ್ಚಿನ ಒಂದು ಸಂಬಳವನ್ನು ಪಡೆಯುವಂಥ ಸಮಯ ಅಂತಲೇ ಹೇಳ್ತೀವಿ. ಯಾಕಂದರೆ ಆ ಒಂದು ಭಾವದಲ್ಲಿ ದ್ರವ್ಯ ಸಂಪಾದನೆ, ಒಳ್ಳೆಯ ಗೆಳೆತನ, ಕುಟುಂಬದ ಒಂದು ಸದಸ್ಯರ ಪ್ರೀತಿ, ಅಧಿಕವಾಗಿ ಶುಭಗ್ರಹಗಳು ಬಂದಾಗ ನಮಗೆ ಶುಭ ಫಲವನ್ನು ತಂದುಕೊಡ್ತದೆ ಅಂತ ಹೇಳ್ತೀವಿ. ಈ ಮನೆಯಲ್ಲಿ ಗುರು ಇರೋದರಿಂದ ವಿಶೇಷ ಫಲಪ್ರಾಪ್ತಿ, ಜೊತೆಗೆ ರಾಹು ಇರೋದರಿಂದ ವಿಶೇಷ ಯಾವುದಾದ್ರೂ ದೇವಸ್ಥಾನದಂಥ ಕ್ಷೇತ್ರಗಳಿಗೆ ಹೋಗುವಂಥ ಸಂಭವ ಕೂಡ ಬರ್ತದೆ. ಇನ್ನು ಪಂಚಮ ಭಾವದಲ್ಲಿರುವಂಥ ಬುಧ ಒಳ್ಳೆಯ ಒಂದು ಜ್ಞಾನ, ನಿಮ್ಮ ಒಂದು ಜ್ಞಾನದಿಂದ ಏನಾದರೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿಕ್ಕೆ ಒಳ್ಳೆಯದು. ಈ ಸಮಯ ಮಾತ್ರ ಬಹಳನೇ ಒಳ್ಳೆಯದು. ವಿದ್ಯಾರ್ಥಿಗಳಿಗಂತೂ ಈ ಶ್ರಾವಣ ಮಾಸ ಬಹಳನೇ ಶುಭ ಫಲವನ್ನು
ತಂದುಕೊಡ್ತದೆ ಅಂತಾನೆ ಹೇಳ್ತೀನಿ ಇನ್ನು ಚತುರ್ಥ ಸ್ಥಾನದಲ್ಲಿರುವಂತ ಶುಕ್ರ ಅವನು ಈ ಸಲ ಏನಾಗಿದೆ ಅಂದ್ರೆ ಹಿಮ್ಮುಖ ಚಲನೆಯಲ್ಲಿ ಇರ್ತಾನೆ ಹಾಗಾಗಿ ನಿಮಗೆ ಯಾವುದೇ ಒಂದು ಶುಭ ಗ್ರಹಗಳು ಹಿಮ್ಮುಖ ಚಲನೆಯನ್ನ ಮಾಡಿದಾಗ ಇನ್ನೂ ಹೆಚ್ಚಿನ ಶುಭ ಫಲವನ್ನ ತಂದುಕೊಡ್ತವ ಅಂತ ಹೇಳಿ ಈ ನಾವು ಚತುರ್ಥ ಸ್ಥಾನವನ್ನ ನೋಡ್ತೀವಿ ಆಸ್ತಿ ವಾಹನ ಆಯುಷ ಆಯುಷದಲ್ಲಿ ಏನಾದ್ರು ಕಂಟಕ ಇದೆಯಾ ಅಂತ ನೋಡ್ಲಿಕ್ಕೆ ನಾವು ಚತುರ್ಥ ಭಾವವನ್ನ ನೋಡ್ತೀವಿ ಈ ಚತುರ್ಥ ಭಾವದಲ್ಲಿ ಶುಕ್ರ ಬಂದಿರೋದ್ರಿಂದ ಶುಭ ಫಲವನ್ನ ತಂದುಕೊಡ್ತದೆ ಈ ಒಂದು ಶ್ರವಣ ಮಾಸ ಮಿಥುನ ರಾಶಿಗೆ ವಿಶೇಷ ಯೋಗವನ್ನ ತಂದುಕೊಡ್ತಾ ಇದೆ ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡ್ರಿ ಮನೆಯಲ್ಲಿ ಯಾವುದಾದರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ರಿ ಹಳದಿ ಹೂವಿನ ಹಾರವನ್ನ ತೆಗೆದುಕೊಂಡು ಹೋಗ್ರಿ ಮತ್ತೆ ತುಪ್ಪ ಬೆಲ್ಲವನ್ನ ಮನೆಯಲ್ಲಿ ಆದಾಗ ನಿಮಗೆ ಯಾವಾಗ ಸಾಧ್ಯ ಆಗ್ತೋ ವಿಷ್ಣು ದೇವರಿಗೆ ನೈವೇದ್ಯವನ್ನ ಮಾಡ್ರಿ ವಿಶೇಷ ಫಲಪ್ರಾಪ್ತಿಯನ್ನ ಪಡಿತೀರಾ ಚಂದ್ರನ ಅಧಿಪತ್ಯದಲ್ಲಿರುವಂತ ಕರ್ಕ ರಾಶಿಯತ್ರ ಗಮನ ಕೊಡೋಣ ಈ ಕರ್ಕ ರಾಶಿಯನ್ನ ಸ್ತ್ರೀ ರಾಶಿ ಅಂತ ಹೇಳ್ತೀವಿ ಅಂದ್ರೆ ಸ್ವಭಾವತಃ ಇವರು ಸೌಮ್ಯ ಸ್ವಭಾವದವರು ಇವರಿಗೆ ಬೇರೆದವರು ಬಹಳನೇ ಒಂದು ಕರ್ಕ ರಾಶಿಯವರಿಗೆ ಏನಂದ್ರೆ ಇನ್ನೊಬ್ಬರ ಹತ್ರ ಅನಿಸಿಕೊಳ್ಳೋದು ಬಹಳ ಆಗಿಬಿಡ್ತದೆ ಎಷ್ಟೇ ಒಳ್ಳೆಯ ಕೆಲಸವನ್ನ ಮಾಡಿದ್ರು ಸಹ ಕರ್ಕ ರಾಶಿಯವರು ಇನ್ನೊಬ್ಬರು ಅವರಿಗೆ ಏನಾದರೂ ಒಂದು ಅಂದೇ ತೋರಿಸ್ತಿರ್ತಾರೆ ಅಂದ್ರೆ ಅವರ ಮನಸ್ಸನ್ನು ಯಾವಾಗಲೂ ನೋಯಿಸೋದೇ ಒಂದು ಬೇರೆದವರ ಕೆಲಸ ಆಗ್ತದೆ ಹೀಗಾಗಿ ಕರ್ಕ ರಾಶಿಯವರು ಸ್ವಲ್ಪ ಹೆಚ್ಚಾಗಿ ನೋವಿನಲ್ಲೇ ಇರ್ತಾರೆ ಕರ್ಕ ರಾಶಿಯವರು ಸೃಜನಶೀಲತೆ ಬಹಳನೇ ಇರ್ತದೆ ಅವ್ರ ಹತ್ರ ಅಂತ ಹೇಳಿ ಇನ್ನು ಕರ್ಕ ರಾಶಿಯ ಒಂದು ಜಾತಕವನ್ನು ಅವಲೋಕನವನ್ನು ಮಾಡಿದಾಗ ಹತ್ತನೇ ಮನೆಯಲ್ಲಿರುವಂತಹ ಗುರು ಸಂಚಾರ ಉದ್ಯೋಗದಲ್ಲಿ ಬದಲಾವಣೆಯನ್ನು ತರ್ತದೆ ನೀವಾಗಿಯೇ ಕೆಲಸ ಬಿಡಬಹುದು ಅಥವಾ ನಿಮ್ಮ ಮೇಲೆ ಏನೋ ಒಂದು ತೊಂದರೆಯಾಗಿ ಕೆಲಸ ಹೋಗುವಂಥ ಸಂದರ್ಭ ಕೂಡ ಬರ್ತದೆ ಆದರೆ ಒಂದು ವಿಶೇಷ ಏನು ಅದು ಅಂದ್ರೆ ಐದನೇ ಮನೆಯ ಒಂದು ಮಂಗಳ ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಮಗೆ ಹೊಸ ಉದ್ಯೋಗ ನೀವು ಎಲ್ಲಿ ಬೇರೆ ಕಡೆ ಎಲ್ಲಾದರೂ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ಇದಕ್ಕಿಂತ ಒಳ್ಳೆಯ ಉದ್ಯೋಗವನ್ನು ಪಡೆಯುವಂಥ ಸಮಯ ಕೂಡ ನಿಮಗೆ ಇರ್ತದೆ ಇನ್ನು ಬಹಳನೇ ತೊಂದರೆ ಅಂತಂದರೆ ನಿಮಗೆ ಎಂಟನೇ ಮನೆಯಲ್ಲಿ ಶನಿ ಸಂಚಾರ ಅದ ಶನಿ ಸಂಚಾರ ನಾವು ಅಷ್ಟಮ ಶನಿ ಅಂತ ಹೇಳ್ತೀವಿ ಅದು ವಕ್ರಿಯಾಗಿರೋದ್ರಿಂದ ಹೆಚ್ಚಿನ ಒಂದು ನಮ್ಮ ಕ್ರೂರ ಗ್ರಹಗಳು ಸ್ವಲ್ಪ ವಕ್ರಿಯಾದಾಗ ನಮಗೆ ಹೆಚ್ಚು ಕೆಟ್ಟ ಫಲಗಳು ಸಿಗ್ತದೆ ಅಂತ ಹೇಳಿ ಈಗ ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಬಹಳನೇ ತೊಂದರೆಯನ್ನು ಕೊಡ್ತಾರೆ ಶನಿದೇವರು ಅಂತ ಹೇಳಿ ಅದಕ್ಕಾಗಿ ಪ್ರತಿ ಶನಿವಾರ ನೀವು ಆಂಜನೇಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನವನ್ನು ಮಾಡೋದು ಬಹಳನೇ ಒಳ್ಳೆಯದಾಗ್ತದೆ ಇನ್ನು ನಾಲ್ಕನೇ ಮನೆಯಲ್ಲಿರುವಂಥ ಕೇತು ಮನೆತನದಲ್ಲಿರುವಂಥ ಆಸ್ತಿ ವಿಚಾರವಾಗಿ ಮನೆಯಲ್ಲಿ ಏನಾದರೂ ತೊಂದರೆಗಳನ್ನ ತಂದು ಒಡ್ಡಬಹುದು ಮನೆಯಲ್ಲಿ ಜಗಳಗಳು ಶುರು ಆಗ್ಬೋದು ಒಂದು ಪೂರ್ವಜರ ಆಸ್ತಿಗೋಸ್ಕರ ಅಂಥೇಳಿ ಇನ್ನು ಕಣ್ಣು ಮತ್ತು ಹಲ್ಲು ನೋವಿನಂಥ ಇಂತಹ ತೊಂದರೆಗಳು ನಿಮಗೆ ಈ ಶ್ರಾವಣ ಮಾಸದಲ್ಲಿ ಬರ್ಬೋದು ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಅಂತ ಹೇಳ್ತೀವಿ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಜಗಳಗಳು ಬರ್ಬೋದು ಆದಷ್ಟು ಮಾತಿನಲ್ಲಿ ಎಚ್ಚರಿಕೆಯನ್ನು ಇಟ್ಕೊಳ್ಳೋದು ಜೊತೆಗೆ ಅಷ್ಟಮ ಶನಿ ಇರೋದ್ರಿಂದ ಈಗ ನೀವು ಏನು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ತದೆ ಬಹುಶಃ ಸ್ಥಾನ ಪಲ್ಲಟನ ಆಗ್ಬೋದು ಅಥವಾ ಇದ್ದದರಲ್ಲಿ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಂದರ್ಭ ಬರ್ತದೆ ಅದಕ್ಕಾಗಿ ಈ ರೀತಿಯಾಗಿ ಕರ್ಕ ರಾಶಿಯವರಿಗೆ ವಿಶೇಷವಾಗಿ ನೀವು ಏನು ಮಾಡಬೇಕು ಅಂದರೆ ಶ್ರಾವಣದ ನಾಲ್ಕು ಸೋಮವಾರ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸ್ಲೋದು ಬಹಳನೇ ಒಳ್ಳೆಯದು ತಪ್ಪದೇ ನೀವು ರುದ್ರಾಭಿಷೇಕವನ್ನು ಶ್ರಾವಣದಲ್ಲಿ ನಾಲ್ಕು ಸೋಮವಾರ ಮಾಡಿಸ್ರಿ ಜೊತೆಗೆ ಶಿವನ ಒಂದು ಸ್ತೋತ್ರವನ್ನು ನಿಮಗೆ ಯಾವುದು ಬರುತ್ತೋ ಶಿವನ ಸ್ತೋತ್ರವನ್ನು ನಿತ್ಯ ಒಂದು ಶ್ರಾವಣ ಮಾಸ ಪೂರ್ಣ ಪಾರಾಯಣ ಮಾಡಿರಿ ಶಿವನ ಆರಾಧನೆ ಮಾಡೋದ್ರಿಂದ ಎಷ್ಟೋ ತೊಂದರೆಗಳು ದೂರ ಆಗ್ತದೆ ಅಷ್ಟಾಗಿ ಎಲ್ಲಾದರೂ ನಿಮಗೆ ಧನ ಏನಾದರೂ ಸಿಗೋದು ಇದ್ದರೆ ಅಲ್ಲಿ ಧನಪ್ರಾಪ್ತಿ ಕೂಡ ಆಗ್ತದೆ ಅಷ್ಟೇ ಅಲ್ಲ ಇನ್ನೊಂದು ವಿಷಯ ಅಂತಂದರೆ ಯಾರಾದರೂ ಸಾಲಕ್ಕೆ ನೀವು ಅರ್ಜಿ ಗಿರ್ಜಿ ಹಾಕಿದರೆ ಯಾಕಂದರೆ ಕೃಷಿಕರಾಗಿದ್ದರೆ ನೀವು ಸಾಲಕ್ಕೆ ಎಲ್ಲಾದರೂ ಅರ್ಜಿಯನ್ನು ಹಾಕಿದರೆ ಈ ಒಂದು ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಸಾಲ ಕೂಡ ನಿಮಗೆ ಬೇಗ ಸಿಗ್ತದೆ ವಿದ್ಯಾರ್ಥಿಗಳು ಕೂಡ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸಹ ಶಿವನ ಆರಾಧನೆಯನ್ನು ಮಾಡೋದು ಬಹಳನೇ ಒಳ್ಳೆಯದು ಅದಕ್ಕಾಗಿ ನಿಮಗೆ ವಿದ್ಯಾರ್ಥನೆಯನ್ನು ಮಾಡುವಂಥ ವಿದ್ಯಾರ್ಥಿಗಳು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಈಗಾಗಲೇ ಹೇಳ್ಕೊಟ್ಟೇನಿ ಆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಒಂದು ತಿಂಗಳ ಪೂರ್ಣ ಪಾರಾಯಣ ಮಾಡಿರಿ ನಿಮಗೆ ಯಾವುದಾದ್ರೂ ಒಂದು ಎಕ್ಸಾಮ್ ಅದು ಬರೆದಿದ್ರೆ ಅಥವಾ ನಿಮಗೆ ಯಾವುದಾದ್ರೂ ಫಲಿತಾಂಶ ಬರೋದ್ರೆ ಒಳ್ಳೆಯ ಫಲಿತಾಂಶವನ್ನು ಪಡಿತೀರಾ ಇನ್ನು ಸೂರ್ಯ ಆಧಿಪತ್ಯದಲ್ಲಿರುವಂಥ ಸಿಂಹರಾಶಿಯತ್ತ ಗಮನ ಕೊಡೋಣ ಸಿಂಹರಾಶಿಯವರಿಗೆ ಎಂಥದೇ ಕಷ್ಟ ಬರಲಿ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ಇರ್ತದೆ ಅಷ್ಟೇ ಅಲ್ಲ ನಾ ಮಾಡಿದ್ದೇ ಸರಿ ಅನ್ನೋದು ಒಂದು ಕೂಡ ಅವರಲ್ಲಿ ಬಹಳನೇ ಇರ್ತದೆ ಅಂಥವರು ಈ ಶ್ರಾವಣ ಮಾಸದಲ್ಲಿ ಯಾವ ಫಲವನ್ನು ಪಡೀತಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸಿಂಹರಾಶಿಯ ಜಾತಕವನ್ನು ಅವಲೋಕನ ಮಾಡಿಬಿಡೋಣ ಒಂಬತ್ತನೇ ಮನೆಯ ರಾಹು ಮತ್ತು ಗುರು ಕೂಡ ಒಂಬತ್ತನೇ ಮನೆಯಲ್ಲಿ ಇದ್ದರೂ ಸಹ ಇಲ್ಲಿ ಏನಾಗಿದೆ ಅಂದರೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಗುರುನೂ ಇದ್ದಾನೆ ಮತ್ತು ರಾಹುನೂ ಇದ್ದಾನೆ ಹೀಗಾಗಿ ಮಿಶ್ರ ಫಲವನ್ನು ಪಡೀತಾರೆ ಅಂತ ಹೇಳಿ ಆದರೆ ಗುರು
ಉಚ್ಚ ಇರೋದ್ರಿಂದ ಹೆಚ್ಚಿನ ಫಲವನ್ನು ಗುರುವಿನಿಂದ ಪಡೀತಾರೆ. ಭಾಗ್ಯಸ್ಥಾನದಲ್ಲಿ ಇರುವಂತಹ ಗುರು ನಿಮಗೆ ಹಣವನ್ನು ತಂದುಕೊಡ್ತಾನೆ, ಭಾಗ್ಯವನ್ನು ತಂದುಕೊಡ್ತಾನೆ ಅಂತಲೇ ಹೇಳ್ತೇವೆ. ಇನ್ನು ಇದನ್ನ ಅಷ್ಟೇ ಅಲ್ಲ, ನಾವು ಭಾಗ್ಯಸ್ಥಾನದಲ್ಲಿರುವಂಥ ಧರ್ಮ ಏನಾದರೂ ಧರ್ಮದ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಪ್ರವಾಸ ಭಾಗ್ಯ ಒಳ್ಳೆ ಒಳ್ಳೆ ದೇವಸ್ಥಾನಗಳಿಗೆ ಹೋಗುವಂಥ ಒಂದು ಸಮಯ ಕೂಡ ಕೂಡಿ ಬರ್ತದೆ ನಿಮಗೆ. ಅಷ್ಟೇ ಅಲ್ಲದೆ ಧನವೊಂದು ಸಂಚಯ ಮಾಡಲಿಕ್ಕೆ ಒಳ್ಳೆಯ ಒಂದು ಸಮಯ ಅಂತ ಹೇಳಿ. ಇನ್ನು ಏಳನೇ ಮನೆ ಭಾವದಲ್ಲಿ ಶನಿ ಹಿಮ್ಮುಖವಾಗಿ ಚಲನೆಯಲ್ಲಿದ್ದಾರೆ. ಇದೊಂದು ಸ್ವಲ್ಪ ನಿಮಗೆ, ಯಾಕಂದರೆ ಸೂರ್ಯನಿಗೆ ಮತ್ತು ಶನಿಗೆ ಶತ್ರುತ್ವ ಇರೋದರಿಂದ ಸ್ವಲ್ಪ ತೊಂದರೆಯನ್ನು ಆಗ್ತದೆ. ಸ್ವಂತ ಭಾವದಲ್ಲಿ ಅಂದರೆ ನಿಮ್ಮ ಸ್ವಂತ ಮನೆಗೆ ಸೂರ್ಯದೇವರು ಬಂದಿರೋದರಿಂದ ಸ್ವಲ್ಪ ನಿಮಗೆ ಹೆಚ್ಚು ನೆಮ್ಮದಿಯನ್ನು ತಂದುಕೊಡ್ತದೆ. ಇನ್ನು ಎರಡನೇ ಮನೆಯಲ್ಲಿರುವಂಥ ಬುಧ ಜ್ಞಾನದ ಪ್ರತೀಕವಾಗಿರುವಂಥ ದ್ವಿತೀಯ ಸ್ಥಾನದಲ್ಲಿರುವಂಥ, ನೀವೇನಾದರೂ ಕೆಲಸ ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಲ್ಲಿಂದ ನಿಮಗೆ ಏನಾದರೂ ಎಕ್ಸಾಮ್ಗಳಿದ್ದರೆ ಅಥವಾ ಏನಾದರೂ ಪರೀಕ್ಷೆಗಳು ಫಲಿತಾಂಶಗಳು ಬರೋದಿದ್ದರೆ ಒಳ್ಳೆಯ ಫಲಿತಾಂಶವನ್ನು ಪಡೀತೀರ. ವಿದ್ಯಾರ್ಥಿಗಳಿಗೂ ಕೂಡ ಭಾಳನೇ ಒಳ್ಳೆಯ ಯೋಗ ಇದು ಅಂತ ಹೇಳಿ ಹೇಳ್ತೇವೆ. ವಿಶೇಷವಾಗಿ ಶುಭ ಫಲವನ್ನು ಕೊಡುವುದು ಅಂದರೆ ಯಾರಿಗೆ ಮದುವೆ ಆಗಿಲ್ಲ ಅವರು ಶ್ರಾವಣ ಮಾಸದಲ್ಲಿ ಈ ಸಿಂಹರಾಶಿಯವರು ಮದುವೆ ಆಗಿಲ್ಲದವರು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಒಂದು ಗುರುಬಲ ಕೂಡಿ ಬಂದದ್ದು ಅಂತಲೇ ಹೇಳ್ತೀನಿ. ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಈಗ ನಿಮಗೆ ಒಳ್ಳೆಯ ಸಂಗಾತಿ ಸಿಗುವಂಥ ಸಮಯ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಈ ಶ್ರಾವಣ ಮಾಸ ಶುಭ ಫಲವನ್ನು ತಂದುಕೊಡ್ತದೆ. ಯಾವುದಾದ್ರೆ ಎಕ್ಸಾಮ್ ಬರೆದಿದ್ದರೆ ನಿಮಗೆ ಒಳ್ಳೆಯ ಫಲಿತಾಂಶದೊಂದಿಗೆ ಪಾಸ್ ಆಗ್ತೀರಾ. ಅದೇ ಒಂಬತ್ತನೇ ಮನೆಯಲ್ಲಿ ರಾಹು ಕೂಡ ಇರೋದ್ರಿಂದ ನೀವು ಯಾರಿಗಾದರೂ ತಂದೆಯೊಂದಿಗೆ ಸ್ವಲ್ಪ ಜಗಳ ಆಗುವಂಥ ಸಂಭವ ಇರ್ತದೆ. ಆದಷ್ಟು ಈ ಸಮಯದಲ್ಲಿ ತಂದೆಯೊಂದಿಗೆ ವರ್ತನೆಯನ್ನು ಸ್ವಲ್ಪ ನೋಡಿಕೊಂಡು ಮಾಡಿರಿ. ಅವರಿಗೆ ಹೆಚ್ಚಾಗಿ ಕೆಟ್ಟ ಮಾತುಗಳನ್ನ ತಂದೆಗೆ ಆಡುವಂಥ ಕೆಲಸವನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ. ನೀವೇನಾದರೂ ವಿದೇಶದಲ್ಲಿ ಹಣವನ್ನು ಹೂಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಸಮಯದಲ್ಲಿ ಹಣವನ್ನು ಹೂಡಿದರೆ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೀತೀರಾ. ವ್ಯಾಪಾರಸ್ಥರಿಗೆ ಕೂಡ ಒಳ್ಳೆಯ ಯೋಗ ಕೂಡಿ ಬಂದದ. ಹೊಸ ವ್ಯಾಪಾರವನ್ನು ಮಾಡಲಿಕ್ಕೆ ಯಾರಾದರೂ ಭೂಮಿಯನ್ನು ಖರೀದಿ ಮಾಡಬೇಕಿದ್ರೆ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ಕೆಲಸಗಳನ್ನ ಮಾಡ್ತಾ ಇದ್ರೆ ನಿಮಗೆ ಪೂರ್ಣ ಯಶಸ್ಸನ್ನು ಈ ಶ್ರಾವಣ ಮಾಸ ತಂದುಕೊಡ್ತದೆ. ವಿದೇಶಕ್ಕೆ ಕೆಲಸಕ್ಕೆ ಹೋಗಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಈಗ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮಗೆ ವಿದೇಶಕ್ಕೆ ಹೋಗುವಂಥ ಸಂದರ್ಭ ಕೂಡ ಕೂಡಿ ಬರ್ತದೆ. ಸಿಂಹರಾಶಿಗೆ ಒಟ್ಟಾರೆ ಹೇಳಬೇಕು ಅಂದರೆ ಸಿಂಹರಾಶಿಗೆ ಈ ಶ್ರಾವಣ ಮಾಸ ಪೂರ್ಣ ಶುಭ ಫಲವನ್ನು ತಂದುಕೊಟ್ಟದ. ಅದರಲ್ಲಿ ನೀವು ಕೂಡ ಲಕ್ಷ್ಮೀನಾರಾಯಣ ಒಂದು ಸ್ತೋತ್ರವನ್ನು, ಲಕ್ಷ್ಮೀನಾರಾಯಣ ಒಂದು ಆರಾಧನೆಯನ್ನು ಮಾಡಬೇಕು ಅಂದರೆ ಮಾತ್ರ ಪೂರ್ಣ ವಿವರವಾಗಿ ಏನು ಈ ಶ್ರಾವಣ ಮಾಸ ಪೂರ್ಣವಾಗಿ ನಿಮಗೆ ಶುಭ ಫಲವನ್ನು ತಂದುಕೊಡ್ತದೆ. ಈ ಶುಭ ಫಲಗಳು ಪೂರ್ಣ ಬರಬೇಕು ಅಂದರೆ ಲಕ್ಷ್ಮೀನಾರಾಯಣ ಒಂದು ಆರಾಧನೆಯನ್ನು ಮಾಡಬೇಕು, ಸ್ತೋತ್ರ ಅಂತ ಹೇಳ್ರಿ, ಪೂರ್ಣ ಶುಭ ಫಲವನ್ನು ಪಡಿತೀರಾ. ಶ್ರಾವಣ ಮಾಸದ ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಬುಧ ಆಧಿಪತ್ಯದಲ್ಲಿರುವಂಥ ಕನ್ಯಾ ರಾಶಿಯ ಒಂದು ಜಾತಕವನ್ನು ನೋಡುವಂಥ ಸಮಯ, ಕನ್ಯಾ ರಾಶಿಯವರಿಗೆ ಶ್ರಾವಣ ಮಾಸ ಯಾವ ರೀತಿಯ ಫಲವನ್ನು ತಂದುಕೊಡ್ತದೆ ಅಂತ ಮೊದಲು ಜಾತಕವನ್ನು ಅವಲೋಕನ ಮಾಡಿಬಿಡೋಣ. ಗುರುಗ್ರಹ ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಪ್ರತಿಕೂಲ ಸ್ಥಿತಿಯಲ್ಲಿ ಇರೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆ ಭಾಳನೇ ಆಗ್ತದೆ ಅಂಥೇಳಿ. ಈ ಶ್ರಾವಣ ಮಾಸದಲ್ಲಿ ನಾನಾ ಥರದ ತೊಂದರೆ ಜೊತೆಗೆ ಹಣಕಾಸಿನ ಒಂದು ತೊಂದರೆ ಕೂಡ ಆಗ್ತಂತೆ. ಜೊತೆ ಜೊತೆಯಾಗಿ ರಾಹು ಕೂಡ ಎಂಟನೇ ಸ್ಥಾನದಲ್ಲಿ ಇದ್ದಾನೆ. ಆರನೇ ಮನೆಯಲ್ಲಿರುವಂತಹ ಶನಿ ಹಿಮ್ಮುಖ ಚಲನೆಯಲ್ಲಿದ್ದಾನೆ. ಇವನು ಕೂಡ ನಿಮಗೆ ನಾನಾ ಥರದ ತೊಂದರೆಯನ್ನು ತಂದುಕೊಡ್ತಾ ಇದ್ದಾರೆ. ವೃತ್ತಿಯಲ್ಲಿ ಅಂದರೆ ನೀವು ಮಾಡುವಂಥ ಕೆಲಸ ಏನು ಸ್ಥಾನದಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಆಗ್ಬೋದು, ಹಣಕಾಸಿನ ತೊಂದರೆ ಆಗ್ಬೋದು, ಮಕ್ಕಳ ಆರೋಗ್ಯದಲ್ಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳು ಕಂಡುಬರ್ಬೋದು. ಆದಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಮೇಲಾಧಿಕಾರಿಯಿಂದ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ಬೋದು. ಆದಷ್ಟು ನೀವು ಸಮಾಧಾನದಿಂದ ಇರುವುದು ಬಹಳನೇ ಒಳ್ಳೆಯದು ಅಂತ ಹೇಳಿ. ಇಂದು ಚಂದ್ರನ ಸ್ಥಾನವಾದಂಥ ಆರನೇ ಮನೆಯಲ್ಲಿ ಶನಿದೇವರ ಒಂದು ಚಲನೆ ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸ್ತೀರಾ. ಕನ್ಯಾರಾಶಿ ಸಾಮಾನ್ಯವಾಗಿ ಬುಧನ ಆಧಿಪತ್ಯದಲ್ಲಿರುವಂಥ ರಾಶಿ ಅಂತ ಹೇಳ್ತೀವಿ. ಬುಧನ ಆರಾಧ್ಯ ದೇವ ವಿಷ್ಣು ಆದರೂ ಸಹ ಈಗ ನೀವು ದುರ್ಗೆ ಒಂದು ಮೊರೆ ಹೋಗೋದು ಬಹಳನೇ ಒಳ್ಳೆಯದು. ದುರ್ಗಾ ಸ್ತೋತ್ರ, ದುರ್ಗಾ ಅಷ್ಟಕವನ್ನು ನನ್ನ ಕಡೆ ಅದ ಕನ್ನಡದಲ್ಲೂ ಸಹ ಅದ, ಜೊತೆಗೆ ನನ್ನ ಕಡೆ ಸಂಸ್ಕೃತದಲ್ಲಿ ಎರಡೂ ಇದರಲ್ಲಿನೂ ದುರ್ಗಾ ಅಷ್ಟಕದ ಸಮಯ ಸಿಕ್ಕಾಗ ನಾನು ಖಂಡಿತವಾಗಿ ಹಾಕ್ತೀನಿ. ಆ ದುರ್ಗಾ ಸ್ತೋತ್ರ ಪಾರಾಯಣ ಮಾಡಿರಿ, ನಿಮಗೆ ಎಷ್ಟೋ ಕಷ್ಟಗಳಿಂದ ದೂರ ಆಗ್ತದೆ. ದುರ್ಗೆಯ ಆರಾಧನೆ ಮಾಡೋದು ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ದುರ್ಗಾ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು, ಒಳ್ಳೆಯ ಒಂದು ಫಲಗಳನ್ನು ತಂದುಕೊಡ್ತದೆ. ಅಷ್ಟೇ ಅಲ್ಲ, ನೀವು ಪ್ರತಿ ಗುರುವಾರ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಗುರುವಾರ
ಕಡಲೆ ಬೇಳೆ ಮತ್ತು ಬೆಲ್ಲವನ್ನು ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೆ ದಾನವಾಗಿ ಕೊಡೋದು ಬಹಳನೇ ಶುಭ ಫಲವನ್ನು ತಂದುಕೊಡ್ತದೆ. ಹಣದ ತೊಂದರೆ ಆಗಿರ್ಬೋದು, ನಾನಾ ಥರದ ದೋಷಗಳಾಗಿರ್ಬೋದು, ಎಲ್ಲವೂ ನಿಮಗೆ ಮುಕ್ತಿ ಸಿಗಬೇಕು ಅನ್ನೋದಾದರೆ ಶ್ರಾವಣದಲ್ಲಿ ಈ ವರ್ಷಗಟ್ಟಲೆ ನಿಮಗೂ ಅನುಭವ, ಈ ಒಂದು ಸಲ ಏನಾದರೂ ಸ್ವಲ್ಪ ತೊಂದರೆ ಆದರೂ ಕೂಡ ನಿಮಗೆ ವರ್ಷಾನುಗಟ್ಟಲೆ ನಾವು ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಶ್ರಾವಣದಲ್ಲಿ ನಾಲ್ಕು ಗುರುವಾರ, ಹೆಚ್ಚು ಬೇಡ, ನಾಲ್ಕು ಗುರುವಾರ ನೀವು ಕಡಲೆ ಬೇಳೆ ಬೆಲ್ಲವನ್ನು ಪ್ರತಿ ಗುರುವಾರ ವಿಷ್ಣುವಿನ ಹತ್ತಿರದಲ್ಲಿರುವಂಥ ಯಾವುದೇ ವಿಷ್ಣುವಿನ ದೇವಸ್ಥಾನ ಇದ್ದರೂ ಸಹ ಕಡಲೆ ಬೇಳೆ ಬೆಲ್ಲ ಮತ್ತು ತಾಂಬೂಲ ದಕ್ಷಿಣೆಯನ್ನು ಕೊಡೋದ್ರಿಂದ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ನೀವೇ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ, ಈ ಸರಳ ದಾನಗಳಿರ್ತಾವಲ್ಲ ಅದಕ್ಕೆ ಏನು ರಾಶಿಗೆ ಸಂಬಂಧಪಟ್ಟಂಥ ಗ್ರಹಗಳಿಗೆ ಸಂಬಂಧಪಟ್ಟಂಥ ನಾವು ದಾನಗಳನ್ನು ಮಾಡ್ತಾ ಹೋದಾಗ ನಮ್ಮ ಸಂಕಷ್ಟಗಳು ತಾನಾಗಿಯೇ ಬಗೆಹರಿದು ಬಿಡ್ತದೆ. ಓ, ಆಶ್ಚರ್ಯಕರ ರೀತಿಯಲ್ಲಿ ನಮಗೆ ಫಲಿತಾಂಶವನ್ನು ಕೊಡ್ತದೆ. ಅದಕ್ಕಾಗಿ ಸರಳ ದಾನಗಳನ್ನು ಮಾಡಬೇಕೇ ಹೊರತು ಎಲ್ಲದಕ್ಕೂ ಯಜ್ಞ ಯಾಗಾದಿಗಳೇ ಎಂದು ಪರಿಹಾರ ಅಲ್ಲ. ಅದಕ್ಕಾಗಿ ನಾನು ಸರಳ ದಾನಗಳನ್ನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಇನ್ನು ಮುಂದಿನ ರಾಶಿಗಳು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ. ಯಾಕಂದರೆ ಈ ಶ್ರಾವಣದಲ್ಲಿ ವಿಶೇಷ ಫಲವನ್ನು ಕೊಡುವಂಥದ್ದು ಒಂದೊಂದು ಗ್ರಹಗಳು ತಮ್ಮದೇ ಆದ ರೀತಿಯಲ್ಲಿ ಫಲವನ್ನು ಕೊಡ್ತವೆ. ಅದಕ್ಕಾಗಿ ಯಾವುದನ್ನು ಸರಳವಾಗಿ ನಾವು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಮುಂದಿನ ರಾಶಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.